ಸಭೆಗೆ ಆಯ್ಕೆಯಾಗಿ ಬಂದಿರುವಂತಹ ಶಾಸಕರನ್ನು ಸೇರಿದಂತೆ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಘನತೆವೆತ್ತ ರಾಜ್ಯಪಾಲರ ಭಾಷಣದ ಮೂಲಕ ಸತ್ಯಕ್ಕೆ ದೂರವಾದಂತಹ ವಿಚಾರಗಳನ್ನು ಅವರ ಬಾಯಿಂದ ಹೇಳಿಸಿದೆ ಅಂತ ಅನಿಸಿದೆ. ಈ ರಾಜ್ಯಪಾಲರ ಭಾಷಣವನ್ನು ಗಮನಿಸಿದಾಗ ಅವರು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡುತ್ತಾ ಹೇಳಿದರು. ಸಮಬಾಳು ಸಮಪಾಲು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುತ್ತೇವೆ ನಾವು ಅನ್ನುವಂತಹ ಮಾತುಗಳನ್ನು ರಾಜ್ಯಪಾಲರ ಮೂಲಕ ಹೇಳ್ತಾ ಹೇಳ್ತಾ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಆ 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡುತ್ತೇವೆ ಅನ್ನುವಂತಹ ಮಾತುಗಳನ್ನು ಘನತೆವೆತ್ತ ರಾಜ್ಯಪಾಲರ ಭಾಷಣದ ಮೂಲಕ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ. ಆದರೆ ವಾಸ್ತವಿಕವಾಗಿ ಅವರ 5 ಗ್ಯಾರಂಟಿ ಕೇವಲ ಚುನಾವಣೆಗೋಸ್ಕರ ಮಾಡಿರುವಂತಹ ಗ್ಯಾರಂಟಿ ಹೊರತು ಅನುಷ್ಠಾನಕ್ಕೋಸ್ಕರ ಮಾಡಿರುವಂತಹ ಗ್ಯಾರಂಟಿ ಅಲ್ಲ ಅನ್ನೋದನ್ನ ಇವತ್ತು ಕರ್ನಾಟಕದ ರಾಜ್ಯದ ಜನತೆ ಹೇಳಿಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅವರು ಹೇಳ್ತಾ ಇರೋದು ಆಹಾರ ಭದ್ರತಾ ಕಾಯ್ದೆಯ ಮೂಲಕ ನಾವು 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ನಾನು ಈ ಮೂಲಕ ರಾಜ್ಯಪಾಲರ ಭಾಷಣವನ್ನು ಮಂಡಿಸಿದಂತಹ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಕೊಡುವಂತಹ ಅಕ್ಕಿ 5 ಕೆಜಿ. ಆಹಾರ ಭದ್ರತಾ ಕಾಯ್ದೆ ಬಂದಿರುವಂತಹದ್ದು 2013 ಸೆಪ್ಟೆಂಬರ್ 5ನೇ ತಾರೀಕು. 2014 ಇಸ್ವಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಬರ್ತದೆ. ಕಾಯ್ದೆಯನ್ನು ಮಾಡದ ಬಿಟ್ಟರೆ ಅದಕ್ಕೆ ಯಾವುದೇ ನಿಯಮಗಳನ್ನು ಆಗ ರೂಪಿಸಿರಲಿಲ್ಲ, ಎಲ್ಲರಿಗೂ ಗೊತ್ತಿರುವಂತೆ. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟಂತಹ 5 ಕೆಜಿ ಅಕ್ಕಿಯ ಪೂರ್ಣ ಮೊತ್ತವನ್ನು ನರೇಂದ್ರ ಮೋದಿ ಅವರ ಸರ್ಕಾರವೇ ಭರಿಸ್ತಾ ಇದೆ. ಸುಮಾರು 549 ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಕರ್ನಾಟಕ 22.5 ಲಕ್ಷ ಕ್ವಿಂಟಾಲ್ ಅಕ್ಕಿ, ತಮಿಳುನಾಡಿಗೆ 34 ಲಕ್ಷ ಕ್ವಿಂಟಾಲ್ ಅಕ್ಕಿ, ಕೇರಳಕ್ಕೆ 14 ಲಕ್ಷ ಕ್ವಿಂಟಾಲ್ ಅಕ್ಕಿ ಸೇರಿ 549 ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಮಾಸಿಕ ಸುಮಾರು 18,000 ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡಿ ರಾಜ್ಯದ ದೇಶದ ಜನರಿಗೆ ಕೊಡ್ತಾ ಇದೆ. ನೀವಿವತ್ತು ನಮ್ಮ ಅಕ್ಕಿ ನಾವು ಕೊಡ್ತಾ ಇದ್ದೇವೆ, ಆಹಾರ ಭದ್ರತೆ ಕಾಯ್ದೆ ಕೇಂದ್ರ ಸರ್ಕಾರ. ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಡಿಕೆಶಿ ಅವರಿಗೆ ಸಂತೋಷ್ ಲಾಡ್ರಿ ಕೇಳ್ತಾ ಇರೋದು, ಹಾಗಿದ್ರೆ ನೀವು 2.5 ಲಕ್ಷ ಟನ್ ಅಕ್ಕಿಗೆ ಹಣ ಪಾವತಿ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರದಿಂದ? ಹಾಗಿದ ಮೇಲೆ ಕೇಂದ್ರ ಸರ್ಕಾರ ಕೊಡುವಂತಹ ಅಕ್ಕಿಯನ್ನು ಗೌರವದಿಂದ ಒಪ್ಪಿಕೊಳ್ಳೋದು ಬಿಟ್ಟು ರಾಜ್ಯ ಜನತೆಗೆ ತಪ್ಪು ದಾರಿಗೆ ನೀವು ಹೇಳ್ತಾ ಇದ್ದೀರಿ ಅನ್ನೋದು ಒಂದು. ಇನ್ನೊಂದು, ನಾವು 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದವರು ನೀವು ಆಗ, ಈಗ 5 ಕೆಜಿ ಅಕ್ಕಿ ಕೊಡ್ತೇವೆ ಹಣ ಹಾಕ್ತೇವೆ ಅಂತ ಹೇಳಿದ್ರೆ, ಅಂದ್ರೆ ರಾಜ್ಯಪಾಲರ ಭಾಷಣದ ಮೂಲಕ ತಪ್ಪು ಮಾಹಿತಿಯನ್ನು ರಾಜ್ಯದ ಜನತೆಗೆ ಹೇಳುವಂತಹ ಕೆಲಸಗಳನ್ನು ರಾಜ್ಯ ಸರ್ಕಾರ ಇವತ್ತು ಮಾಡಿದೆ. ಅವರು ಹೇಳ್ತಾ ಇರುವಂತಹ ಯುವನಿಧಿಯ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ. ಯುವನಿಧಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ 22-23 ಸಾಲನವರು ಮಾತ್ರ ನಿರುದ್ಯೋಗಿಗಳಂತೇಳಿ. ಮೊದಲು ಭರವಸೆ ಕೊಟ್ಟಿರೋದು ಏನು 5 ಗ್ಯಾರಂಟಿಯಲ್ಲಿ? ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ಯುವಕ ನಿರುದ್ಯೋಗಿ ಆಗಿದ್ರೆ, ಪದವೀಧರನಾಗಿ ನಿರುದ್ಯೋಗಿಯಾಗಿದ್ರೆ ಅವನಿಗೆ 3,000 ರೂಪಾಯಿ ಮತ್ತು 1,500 ರೂಪಾಯಿ ಕೊಡ್ತೇವೆ ಅಂತ ಹೇಳಿದವರು ಇವತ್ತು 22-23 ಸಾಲಿನವರು ಮಾತ್ರ ನಿರುದ್ಯೋಗಿಗಳಂತ ನಾವು ಹೇಳ್ತೇವೆ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ. ಇದು ಕೂಡ ರಾಜ್ಯಪಾಲರ ಭಾಷಣದ ಮೂಲಕ ತಪ್ಪು ಮಾಹಿತಿಯನ್ನು ಜನರಿಗೆ ಒದಗಿಸ್ತಾ ಇರುವುದು. ಇನ್ನು ಅವರು ಹೇಳ್ತಿರುವಂತಹ ಬಸ್ಸಿನ ಬಗ್ಗೆ, ಶಕ್ತಿ ಯೋಜನೆ ಅನುಷ್ಠಾನ ಮಾಡಿದ್ದೇವೆ. ಶಕ್ತಿ ಯೋಜನೆ ಬಗ್ಗೆ ಅನುಷ್ಠಾನ ಮಾಡ್ತಾ ಇರುವ ಬಗ್ಗೆ ಹೇಳ್ತಾ ಇರ್ತಾರೆ. ಒಂದು ಕಡೆ ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇರೋರು, ಮತ್ತೊಂದು ಕಡೆ ಬಸ್ಸನ್ನೇ ಬಿಡ್ತಾ ಇಲ್ಲ, ಸರ್ಕಾರಿ ಬಸ್ಸನ್ನೇ ಬಿಡ್ತಾ ಇಲ್ಲ, ಇರುವ ಬಸ್ಗಳನ್ನು ನಿಲುಗಡೆ ಮಾಡಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಘನತೆವೆತ್ತ ರಾಜ್ಯಪಾಲರ ಮೂಲಕ, ರಾಜ್ಯಪಾಲರ ಭಾಷಣದ ಮೂಲಕ ತಪ್ಪು ಮಾಹಿತಿಯನ್ನ, ಸುಳ್ಳು ಸಂದೇಶವನ್ನ ಜನರಿಗೆ ಕೊಡ್ತಾ ಇರುವಂತಹ ಸರ್ಕಾರ ಯಾವ್ದಾದ್ರಿದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಅನ್ನೋದನ್ನ ಉಲ್ಲೇಖ ಮಾಡಿ ನಾಳೆ ದಿವಸದಿಂದ ಸದನದ ಒಳಗೆ ಮತ್ತು ಹೊರಗೆ ಅವರ 5 ಗ್ಯಾರಂಟಿಗಳನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು. ನೀವು ಓಟ್ ತಗೊಳ್ಳುವಾಗ 5 ಗ್ಯಾರಂಟಿ ಅಂತ ಹೇಳ್ತೀರಿ, ಓಟ್ ತಗೊಳ್ಳುವಾಗ ನೀವು ಯುವಕರಿಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ತೀರಿ, ಅಕ್ಕಿ ಕೊಟ್ಟಿದ್ದೇವೆ 10 ಕೆಜಿ ಅಂತ ಹೇಳ್ತೀರಿ, ಇವತ್ತು ಅನುಷ್ಠಾನ ಮಾಡಲಿಕ್ಕಾಗದೆ ಚಡಪಡಿಸುತ್ತಾ ಇದ್ದು ಆ ಚಡಪಡಿಕೆಯ ಒಂದು ಭಾಗವಾಗಿ ರಾಜ್ಯಪಾಲರ ಮೂಲಕ ನೀವು ತಪ್ಪು ಮಾಹಿತಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಾಳೆಯಿಂದ ಸದನದಲ್ಲಿ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳಬೇಕು ಅಂತ ಅನಿಸಿದೆ.